फ्रेंड्स वेलकम टेक स्मार्ट फ्रेंड्स इवड़ी डिप्लोमा सीट नहीं रिसल्ट नोड़े रिसल्ट बंद आम डॉक्यूमेंट शेड्यूल कूड़ा डॉक्यूमेंट वेरिफिकेशन शेड्यूल प्रति सल ऑफलाइन नड़ीत सल निम्दू ऑफलाइन नड़ीतें बेरवर के सिटी नीट ऑनलाइन नड़ीतु इवेगा निम्दू ऑफलाइन नड़ीतें 8 सेंटर्स अंदर कर्नाटक 8 सेंटर्स इन यहाँ को वेट मे वेबसाइटल को 8 सेंटर्स यहाँ आमले यार इवनिंग कॉलेज संजय कॉलेज बेंगलूर कॉलेज बेंगलूरल के ऑफिस के होंगे कंपलसरी मिखदारे 8 सेंटर को 8 होंगे डॉक्यूमेंट वेरिफिकेशन मास्बोद आमले मास्क कड्डाय मास्क वेर मूल सैनिटाइज मूल बरबार आलरे ओके डॉक्यूमेंट्स यहाँ वीडियो हेल्ता होती है फ्रेंड्स इतकू मुझे चैनल सब्सक्राइब मैं दयुटे सब्सक्राइब मे बेल रीत कंट्रीब्यूशन को मत इंस्टाग्राम फॉलो मे डिस्क्रिप्शन लिंक कोट्टिर्तीनि ओके अल्लू कंटिन्यूअस अपडेट कोड्ता इर्तीनि निम्म नेक्स्ट इंजीनियरिंग होद्रु अल्लू अपडेट कोड्ता इर्तीनि ओके ಮೊದಲಿಗೆ ಡಾಕ್ಯುಮೆಂಟ್ ಏನೇನು ಬೇಕಂತ ಹೇಳ್ತೀನಿ ಸ್ಟೆಪ್ ಬೈ ಸ್ಟೆಪ್ ಮೊದಲು ನಿಮ್ಮದು ಡಿಸಿಟಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಏನು ನೀವು ಡಿಸಿಟಿ ಫಿಲ್ ಮಾಡಿರ್ತೀರಲ್ಲ ಲಾಸ್ಟಿಗೆ ಎಡಿಟ್ ಮಾಡಿ ಲಾಸ್ಟ್ ಫೈನಲ್ ಕಾಪಿ ಇರುತ್ತಲ್ಲ ಅದನ್ನು ಪ್ರಿಂಟ್ ಔಟ್ ಬೇಕು ಕಂಪಲ್ಸರಿ ನೆಕ್ಸ್ಟ್ ನಿಮ್ಮದು ಫೀ ಪೇಮೆಂಟ್ ಮಾಡಿರ್ತಾರಲ್ಲ ಡಿಸಿಟಿಗೆ ಆನ್ಲೈನಲ್ಲಿ ಅಪ್ಲಿಕೇಶನ್ ಮಾಡುವಾಗ ಆ ಫೀ ರೆಸಿಪ್ಟು ಅಥವಾ ನಿಮ್ಮದು ಯಾವುದಾದ್ರೂ ಬ್ಯಾಂಕಲ್ಲಿ ಬ್ಯಾಂಕಿಂದ ಆನ್ಲೈನ್ ಪೇ ಮಾಡಿದರೆ ಅದರದ್ದು ಮೆಸೇಜ್ ಬಂದಿರುತ್ತಲ್ಲ ಅದು ಸ್ಕ್ರೀನ್ಶಾಟ್ ಆದರೂ ಪರವಾಗಿಲ್ಲ ಬಟ್ ಯಾವುದಾದ್ರೂ ಒಂದು ನಡೆಯುತ್ತೆ ಪೇ ಮಾಡಿರ್ತಾರಲ್ಲ ಯಾರು ಅದನ್ನು ನಡೆಯುತ್ತೆ ಓಕೆ ನೆಕ್ಸ್ಟ್ SLC ಮಾರ್ಕ್ಸ್ ಕಾರ್ಡ್ ಕಂಪಲ್ಸರಿ ಒರಿಜಿನಲ್ ಆಮೇಲೆ ನಾನು ಹೇಳ್ತೀನಿ ನಿಮಗೆ ಜೆರಾಕ್ಸ್ ಎಷ್ಟು ಸೆಟ್ ಮಾಡ್ಕೋಬೇಕು ಅಟೆಸ್ಟ್ ಶೀಟ್ ಯಾವ ರೀತಿ ಮಾಡ್ಕೋಬೇಕು ಅಂತೆಲ್ಲ ಹೇಳ್ತೀನಿ ನೆಕ್ಸ್ಟ್ ಡಿಪ್ಲೊಮದು ನಿಮ್ಮದು ಎಲ್ಲ ಮಾರ್ಕ್ಸ್ ಕಾರ್ಡ್ಸು ಅಂದರೆ ಫೈನಲ್ ಇಯರ್ ಮಾರ್ಕ್ಸ್ ಕಾರ್ಡ್ಸ್ ಎರಡು ಇದೆಲ್ಲ ಅದು ಬೇಕು ಆಮೇಲೆ ಎಲ್ಲ ಮಾರ್ಕ್ಸ್ ಕಾರ್ಡ್ ರೆಡಿ ಇಟ್ಕೊಳ್ಳಿ ನೀವು ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡು ಅಷ್ಟು 6 ಸೆಮಿಸ್ಟರ್ ಏನು ಮಾಡಿರ್ತಾರೆ ಅಪ್ ಟು 6 ಸೆಮಿಸ್ಟರ್ ಎಲ್ಲ ಮಾರ್ಕ್ಸ್ ಕಾರ್ಡ್ ಕಂಪಲ್ಸರಿ ಇರಬೇಕು ನಿಮ್ಮ ಹತ್ರ ಒರಿಜಿನಲ್ ವಿತ್ ಜೆರಾಕ್ಸ್ ಕೂಡ ಇರಬೇಕು ಒಂದು 2-3 ಸೆಟ್ಟು ನಾನು ಹೇಳ್ತೀನಿ ನೆಕ್ಸ್ಟ್ ಲಾಸ್ಟ್ಗೆ ಆಮೇಲೆ ಡಿಪ್ಲೊಮಾ ತಕ್ಷಣ ನಿಮ್ಮದು ಇನ್ಕಮ್ ಸರ್ಟಿಫಿಕೇಟು ನಿಮ್ಮದು ಇನ್ಕಮ್ ಸರ್ಟಿಫಿಕೇಟ್ ಇದ್ದರೆ ಇನ್ಕಮ್ ಸರ್ಟಿಫಿಕೇಟ್ ಆಮೇಲೆ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ಸು ಕಂಪಲ್ಸರಿ ಬೇಕು ನಿಮ್ದು ಇತ್ತಂದ್ರೆ ಇತ್ತು ಇಲ್ಲ ಜನರಲ್ ಮೆಟ್ಟಾದ್ರೆ ನೋ ನೀಡ್ ಆಗಿಬಿಟ್ಟು ಇನ್ಕಮ್ ಸರ್ಟಿಫಿಕೇಟು ಕಾಸ್ಟ್ ಸರ್ಟಿಫಿಕೇಟ್ ಅಂದ್ರೆ ನೋ ನೀಡ್ ಆಗಿಬಿಟ್ಟು ಇದು ಇಲ್ಲಾಂದ್ರೆ ಬೇಕು ಆಮೇಲೆ ಕ್ಯಾಟಗರಿ ವೈಸು ನಿಮ್ಮದು ಕಡ ಮೀಡಿಯಂ ಇದ್ರೆ ಕಡ ಮೀಡಿಯಮು ರೂರಲ್ ಮೀಡಿಯಂ ಇದ್ರೆ ರೂರಲ್ ಮೀಡಿಯಮು ನೆಕ್ಸ್ಟ್ ಯಾರು ಸ್ಪೆಷಲ್ ಕೋಟಾ ಸ್ಪೋರ್ಟ್ಸ್ ಕೋಟಾ ಇರ್ತಾರೆ ಸ್ಕೌಟ್ಸ್ ಅಂಡ್ ಗೈಡ್ಸು ಇದ್ರದ್ದೆಲ್ಲ ಸಪ್ರೇಟ್ ಆಗಬೇಕು ಆಮೇಲೆ ನಿಮ್ದು ಏನಾದರೂ ಹೈದರಾಬಾದ್ ಕೋಟಾ ಇರ್ತಾನೆ ಹೈದರಾಬಾದ್ ಕೋಟಾ ಸರ್ಟಿಫಿಕೇಟು ಕಂಪಲ್ಸರಿ ಬೇಕು ಇದು ಕಂಪ್ಲೀಟಾಗಿ ಇದೆಲ್ಲ ಸರ್ಟಿಫಿಕೇಟ್ಸು ಕಂಪಲ್ಸರಿ ಬೇಕು ನಿಮಗೆ ಇದನ್ನೆಲ್ಲ ಏನು ಗೊತ್ತಾ ಒಂದು 2-3 ಸೆಟ್ಟು ಜೆರಾಕ್ಸ್ ಬಿಡಿಸಿ ಅಟೆಸ್ಟೆಡ್ ಮಾಡಿಸಿ ಒರಿಜಿನಲ್ ತೊಗೊಂಡು ಹೋಗಿ ನೀವು ಅಟೆಸ್ಟೆಡ್ ಯಾವುದಾದ್ರು ಗೆಜೆಟೆಡ್ ಅಧಿಕಾರಿ ಅಂದರೆ ಗೆಜೆಟೆಡ್ ಅಧಿಕಾರಿ ಅಂದರೆ ನೀವು ಯಾರು ಗ್ರೀನ್ ಪೆನ್ ಇಂದ ಮಾಡ್ತಾರಲ್ಲ ಅವ್ರ ಹತ್ರ ನೀವು ಒಂದು ಸಟ್ಟು ಜೆರಾಕ್ಸ್ ಹೊಡಿಸಿ ಅದನ್ನ ತೊಗೊಂಡು ಹೋಗಬೇಕಾಗತ್ತೆ ಆ ಪ್ಲಾನಲ್ಲಿ ನೀವು ಅಲ್ಲೇ ತೊಗೊಂಡು ಹೋಗಿ ವೆರಿಫಿಕೇಶನ್ ಮಾಡ್ಸ್ಕೊಂಬರ್ಬೇಕಾಗತ್ತೆ ಅವ್ರು ಆದ ತಕ್ಷಣ ಸಿಗರೆಟ್ ಕೇದ್ರ ಬಗ್ಗೆ ಎಲ್ಲ ನೆಕ್ಸ್ಟ್ ಹೇಳ್ತೀನಿ ಅಲ್ಲಿ ಹೋಗಿ ನೀವು ವೆರಿಫಿಕೇಶನ್ ಮಾಡ್ಸ್ಕೊಂಬರ್ಬೇಕಾಗತ್ತೆ ಸೊ ಯಾರು ಕಂಪಲ್ಸರಿ ಎಲ್ಲ ತೊಗೊಂಡು ಕರೆಕ್ಟಾಗಿ ಎಲ್ಲ ನೋಡಿಕೊಂಡು ತೊಗೊಂಡು ಹೋಗಿ ವೆರಿಫಿಕೇಷನ್ ಮಾಡಿ ಟೈಮ್ ಇಲ್ಲ ನಿಮಗೆ 7th ಸ್ಟಾರ್ಟ್ ಆಗ್ತಾ ಇದೆಲ್ವಾ ನಿಮ್ದು ಆಲ್ಮೋಸ್ಟ್ 10 ಸ್ಟಾರ್ಟ್ ಆಗುತ್ತೆ ಯಾವುದು ನಾರ್ಮಲ್ ಬಿಟ್ಟು ಸೊ ಎಲ್ಲರೂ ಕರೆಕ್ಟಾಗಿ ಮಾಡಿಸಿ ನಾನು ಕಂಟಿನ್ಯೂಸ್ ಅಪ್ಡೇಟ್ ಕೊಡ್ತಾ ಇರ್ತೀನಿ ನೆಕ್ಸ್ಟ್ ಇದ್ರ ಪ್ರೊಸೀಜರ್ ಓಕೆ ಫ್ರೆಂಡ್ಸ್ ಥ್ಯಾಂಕ್ಸ್ ವಾಚಿಂಗ್ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಫ್ರೆಂಡ್ಸ್ KCET 2021 ಗೆ ಯಾರು ಪ್ರಿಪೇರ್ ಆಗ್ತಾ ಇದ್ದಲ್ಲ ಅವ್ರಿಗೆ ಒಂದು ಗುಡ್ ಅಪರ್ಚುನಿಟಿ ಏನು ಅನ್ ಅಕಾಡೆಮಿ ಕಡೆಯಿಂದ ಕಾಂಪ್ರಹೆನ್ಸಿವ್ ಬ್ಯಾಚ್ ಫಾರ್ KCET 2021 ಇದು PCMB ಇದೆ PCB ಇದೆ ಓಕೆ PCMB ಮತ್ತು PCB ಒಂದಿದೆ PCM ಅಂತ ಇದೆ ಓಕೆ ಎಲ್ಲ ಬ್ಯಾಚ್ ನಡೀತಾ ಇದೆ ಇಲ್ಲಿ ನೋಡಿ ಟಾಪಿಕ್ ಕವರ್ಡ್ ಏನಂದರೆ ಫಿಸಿಕ್ಸು ಕೆಮಿಸ್ಟ್ರಿ ಬಯಾಲಜಿ ಮ್ಯಾಥಮೆಟಿಕ್ಸು ಮತ್ತು ಸೆಟ್ಸು ರಿಲೇಷನ್ಶು ಫಂಕ್ಷನ್ಸು 27 ಮೋರ್ ಇದೆ ಮತ್ತು ಇಲ್ಲಿ ಟಾಪ್ ಎಜುಕೇಟ್ರು ನಿಮಗೆ ಲರ್ನು ವಿತ್ತು ಚಾಪ್ಟರ್ ವೈಸು ಫಿಸಿಕ್ಸು ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸು ಬಯಾಲಜಿ ಚಾಪ್ಟರ್ ವೈಸ್ ಕೊಡ್ತಾ ಇದ್ದಾರೆ ಆಮೇಲೆ ಕಂಪ್ಲೀಟ್ ಸಿಲೆಬಸ್ ಟು ಬಿ ಕವರ್ಡ್ ವಿತ್ ಟಿಪ್ಸು ಯಾವ ರೀತಿ ನೆನ್ಪಿಟ್ಕೋಬೇಕು ಪ್ರಾಕ್ಟೀಸ್ ಕ್ವೆಶನ್ನು ಮೋಕ್ ಟೆಸ್ಟು ಇದೆಲ್ಲ ಕೊಡ್ತಾ ಇದ್ದಾರೆ ಆಮೇಲೆ ಇಲ್ಲಿ ಬೋತು ಲ್ಯಾಂಗ್ವೇಜ್ ಇಂಗ್ಲೀಷು ಮತ್ತು ಕನ್ನಡದಲ್ಲಿ ಇರುತ್ತೆ ನೋಟ್ಸ್ ಕೂಡ ಕೊಡ್ತಾರೆ ಇನ್ನು ಇಂಗ್ಲೀಷ್ ಕೊಡ್ತಾರೆ ನೋಟ್ಸು ಇಲ್ಲಿ ಯಾರ್ಯಾರು ಇದೆ ಅಂದರೆ ನೋಡಿ ಆಲ್ರೆಡಿ 11 AM ಇದನ್ನು ಮಾಡಿದ್ದಾರೆ ಆಲ್ರೆಡಿ ಫಿಕ್ಸ್ ಮಾಡಿದ್ದಾರೆ ಓಕೆ 1 ಅವರ್ ಆಲ್ರೆಡಿ ವೀಡಿಯೋ ಆಗಿದೆ ನೀವು ಚೆಕ್ ಮಾಡ್ಕೋಬೋದು ವೀಡಿಯೋನ ಮತ್ತೆ ಇಲ್ಲಿ ನೋಡಿ ಎಲ್ಲ ಫಿಕ್ಸ್ ಮಾಡಿದ್ದಾರೆ ನವಂಬರ್ 26 ಡಿಸೆಂಬರ್ 8 ಯಾವ್ದು ಹೇಳ್ತಾರೆ ಮೆಕ್ಯಾನಿಸಮ್ ಆ್ಯಂಡ್ ಯೂರಿನ ಫಾರ್ಮೇಷನು ಮತ್ತು ಇದೇ ರೀತಿ ಡಿಸೆಂಬರ್ 9 ರೆಗ್ಯುಲೇಷನ್ ಆ್ಯಂಡ್ ಡಿಸ್ಆರ್ಡರ್ ಆಫ್ ದಿ ಎಕ್ಸೋರಿಟ್ರಿ ಈ ರೀತಿ ಮಾಡಿಕೊಂಡು ನೀವು ಗೆಟ್ ಸಬ್ಸ್ಕ್ರಿಪ್ಷನ್ ಕ್ಲಿಕ್ ಮಾಡಿಕೊಂಡು ಓಕೆ ಇಲ್ಲಿ ನೋಡಿ ಕೊಟ್ಟಿದ್ದಾರೆ ಇಲ್ಲಿ 1 ಮಂತ್ದು 2500 3 ಮಂತ್ದು 6250 ಓಕೆ ಅದೇ ರೀತಿ 6 ಮಂತ್ದು ಇದೆ 12 ಮಂತ್ದು 13000 ಇಲ್ಲಿ ನೋಡಿ 12 ಮಂತ್ದು ಕೊಟ್ಟರೆ ನಿಮಗೆ ಅದು 24 ಮಂತ್ದು ಎಲ್ಲ ಯಾವುದೇ ಕೊಟ್ಟರು ನಿಮಗೆ 10% ಆಫ್ ಇರುತ್ತೆ ಇಲ್ಲಿ ನೋಡಿ ಆಲ್ರೆಡಿ ಆಫ್ ಇದೆ ಓಕೆ ಸೊ ಕಡಿಮೆ ಆಗಿ ಬರುತ್ತೆ ಅಂದ್ಬಿಟ್ಟು ನೀವು ಪ್ರೊಸೀಡ್ ಟು ಪೇ ಕೊಟ್ಟ ತಕ್ಷಣ ಸಾಕು ಓಕೆ ಫ್ರೆಂಡ್ಸ್